नमस्ते नानु निम्म त्रिपुरा ट्रिप्स कॉर्नर गे स्वागत इवत्तु नानु निम्मोंदिगे ओंदु सिंपल आगिरो सारन रेसिपियन्नु शेर माड्ता इद्देने ई सारन्नु मनेयल्लि सुलभवागि सिगुवंत वस्तुगळिंद माडिरुवंतद्दु हागागि मनेयल्लि एल्लरू कूड इदन्न ट्राई माड्बहुदु आरोग्यकरवादंत जीरिगे काळुमेणसिन सारु ತುಂಬಾ ತುಂಬಾ ಟೇಸ್ಟಿ ಆಗಿದೆ ಬನ್ನಿ ಇದಕ್ಕೆ ಏನೇನು ಬೇಕು ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ತಡ ಮಾಡದೆ ನೋಡ್ಕೊಂಡು ಬರುವ ಬನ್ನಿ ಸಾರು ಮಾಡಲಿಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡುವ ಮೊದಲಿಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಮೆಂತೆ 10 ರಿಂದ 15 ಎಸಳುಗಳು ಬೆಳ್ಳುಳ್ಳಿ ಅದನ್ನು ಜಜ್ಜಿ ಇಟ್ಕೊಂಡಿದ್ದೇನೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಕೆಂಪು ಮೆಣಸು 2 ಹಾಗೆ ಸ್ವಲ್ಪ ಕರಿಬೇವಿನ ಎಲೆ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಮೀಡಿಯಂ ಸೈಜ್ 2 ಟೊಮೆಟೊ ಇದನ್ನ ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಬೇಕು ಇದು ಕಾಟು ಕೊತ್ತಂಬರಿಯ ಎಲೆಗಳು ನಾರ್ಮಲ್ ಕೊತ್ತಂಬರಿ ಸಿಗದೆ ಇದ್ದ ಕಾರಣ ಕಾಟು ಕೊತ್ತಂಬರಿಯನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ನೀವು ನಾರ್ಮಲ್ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಕೊಳ್ಳಬಹುದು ಇನ್ನು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆಯನ್ನು ತೆಕ್ಕೊಳ್ಳಬೇಕು ಮೊದಲಿಗೆ ಒಂದು ಗ್ಲಾಸ್ ನೀರು ಹಾಕಿ ಹುಣಸೆ ಹಣ್ಣನ್ನು ನೆನೆ ಹಾಕಲಿಕ್ಕೆ ಇಡ್ತಾ ಇದ್ದೇನೆ ನಮ್ಮ ಬಾಕಿ ತಯಾರಿ ಎಲ್ಲ ಆಗುವಾಗ ಇದು ನೆಂದು ಸಿಗ್ತದೆ ಹಾಗೆ ಟೊಮೆಟೊವನ್ನು ಕೂಡ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ ನೆಕ್ಸ್ಟ್ ಒಂದು ಚಿಕ್ಕ ಬಾಣಲೆ ತೆಕ್ಕೊಳ್ಳಿ ಅದನ್ನು ಬಿಸಿ ಆಗಲಿಕ್ಕೆ ಇಡಿ ಅದಕ್ಕೆ ಜೀರಿಗೆ ಹಾಗೆ ಕಾಳುಮೆಣಸನ್ನು ಹಾಕಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅದರ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ ಫ್ರೈ ಆದಾಗ ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೌಡರ್ ಮಾಡಿ ರೆಡಿ ಮಾಡ್ಕೊಳ್ಳಿ ಇದೇ ಥರ ಅದನ್ನು ನೈಸ್ ಆಗಿ ಪೌಡರ್ ಮಾಡಿ ಇಟ್ಕೊಳ್ಬೇಕು ಇದೆಲ್ಲ ರೆಡಿ ಆದಮೇಲೆ ಇವಾಗ ಸಾರು ಮಾಡಲಿಕ್ಕೆ ಒಂದು ಪಾತ್ರೆ ತಗೊಳ್ಳೋಣ ಅದನ್ನು ಬಿಸಿಯಾಗಲಿಕ್ಕೆ ಇಡಬೇಕು ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆನ ಹಾಕೊಳ್ಬೇಕು ಒಗ್ಗರಣೆಗೆ ಸಾಸಿವೆ ಮೆಂತೆ ಹಾಗೆ ಜಜ್ಜಿಟ್ಟಂತಹ ಬೆಳ್ಳುಳ್ಳಿಯನ್ನು ಹಾಕೊಳ್ಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೆ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಇವಾಗ ಕರಿಬೇವಿನ ಎಲೆಯನ್ನು ಹಾಕೊಳ್ಳೋಣ ಹಾಗೆ ಕಟ್ ಮಾಡಿದಂತಹ ಒಣಮೆಣಸನ್ನು ಹಾಕಿದ್ದೇನೆ ಇದು ತುಂಬಾ ಖಾರ ಇರೋ ಮೆಣಸು ಹಾಗಾಗಿ ನಾನು ಇಲ್ಲಿ ಒಂದೇ ಹಾಕೊಂಡಿದ್ದೇನೆ ನೀವು ಖಾರ ಇಲ್ಲ ಅಂದರೆ ಇನ್ನೊಂದು ಕೂಡ ಹಾಕೊಳ್ಬಹುದು ಹಾಗೆ ಕಟ್ ಮಾಡಿದಂತಹ ಟೊಮೆಟೊವನ್ನು ಕೂಡ ನಾನೀಗ ಹಾಕೊಳ್ತಾ ಇದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಜೊತೆಗೆ ಆಮೇಲೆ ಇದನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಅದು ಒಳ್ಳೆ ಬೆಂದು ಮೆತ್ತಗೆ ಆಗಬೇಕು ಅಲ್ಲಿ ತನಕ ಅದನ್ನು ಬೇಯಿಸ್ಕೊಳ್ಳಿ ಇಲ್ಲಿ ಟೊಮೆಟೊ ಹಾಗೆ ಹುಣಸೆ ಹಣ್ಣಿನ ರಸವನ್ನು ಕೂಡ ಒಟ್ಟಿಗೆ ಬಳಸ್ತಾ ಇದ್ದೇವೆ ಹಾಗಾಗಿ ಹುಳಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ನಿಮ್ಮ ಹುಳಿ ಹೇಗೆ ಹುಳಿ ಇದೆ ಅಂತ ನೋಡಿಕೊಂಡು ಹುಳಿ ನೀರನ್ನು ಆ್ಯಡ್ ಮಾಡಿ ನೋಡಿ ಇದು ಇವಾಗ ಆಗಿದೆ ಚೆನ್ನಾಗಿ ಬೆಂದಿದೆ ಇನ್ನಿದಕ್ಕೆ ನಾವು ಹುಳಿ ನೀರನ್ನು ಹಾಕ್ಕೊಳ್ಬೇಕು ಹುಳಿ ನೀರನ್ನು ನೀವು ಸೋಸಿ ಇಟ್ಕೊಳ್ಬೇಕು ಇನ್ನಿದಕ್ಕೆ ನೀರನ್ನು ಹಾಕ್ಕೊಳ್ಬೇಕು ನಾನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ತಾ ಇದ್ದೇನೆ 1 ಲೀಟ್ರ್ ಆಗುವಷ್ಟು ನೀವು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಜೀರಿಗೆ ಕಾಳುಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬೇಕು ಮಕ್ಕಳಿಗೆ ತುಂಬ ಖಾರ ಆದರೆ ನೀವು ಕಮ್ಮಿ ಪೌಡ್ರನ್ನು ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆ ಎಲ್ಲನೂ ಸರಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿ ಏನಾದರೂ ಕಮ್ಮಿ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಕುದಿತಾ ಇದೆ ಇನ್ನಿವಾಗ ನಾವಿದಕ್ಕೆ ಹಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು ಹಾಗೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು ಇನ್ನು ಲಾಸ್ಟಿಗೆ ನಾನಿಲ್ಲಿ ಇಂಗನ್ನು ಒಗ್ಗರಣೆ ಕೊಡ್ತಾ ಇದ್ದೇನೆ ಇದು ಆಪ್ಷನಲು ನಿಜಕ್ಕೂ ಸಾರಿಗೆ ಇಂಗಿನ ಒಗ್ಗರಣೆ ಇದ್ರೇ ಅದು ಒಂದು ಗಮ ಹಾಗಾಗಿ ಇಷ್ಟ ಇದ್ದವರು ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಲಾಸ್ಟಿಗೆ ಆ್ಯಡ್ ಮಾಡೋದ್ರಿಂದ ಅದರ
ಘಮ ಹಾಕಿ ಉಳ್ಕೊಳ್ಳುತ್ತೆ. ಮೊದಲಿಗೆ ಹಾಕಿದರೆ ನಾವೇನು ಬಾಯ್ಲ್ ಮಾಡ್ತೇವೆ ಅಷ್ಟೊತ್ತಿಗೆ ಅದರ ಪರಿಮಳ ಎಲ್ಲ ಹೋಗಿರುತ್ತೆ. ಗರಮ ಗರಂ ಜೀರಿಗೆ ಕಾಳುಮೆಣಸಿನ ಸಾರು ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ. ಎಲ್ಲರೂ ಸಾರಿನ ರೆಸಿಪಿಯನ್ನು ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿದೆ. ಎಲ್ಲರೂ ಟ್ರೈ ಮಾಡಿ. ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.